ಹಾಯ್ ಫ್ರೆಂಡ್ಸ್, ಇದನ್ನು ನೋಡಿರ್ಬೋದು ಅಥವಾ ನೋಡದೇ ಇರಬಹುದು ಪ್ರತಿಯೊಬ್ಬರು. ಇದರ ಹೆಸರು ಮಧುನಾಶಿನಿ. ನೋಡಿ, ಇದು ಮಧುನಾಶಿನಿ ಹಾಲು ಬರುತ್ತೆ. ಕೆಲವರು ಹಾಳು ಬಳ್ಳಿ ಅಂತಲೂ ಕರೀತಾರೆ. ನೋಡಿರಿ, ಇದು ಮಧುನಾಶಿನಿ. ಇದರ ಎರಡೇ ಎರಡು ಎಲೆ ನೋಡಿ, ಎರಡು ಎಲೆ. ಆರೋಗ್ಯವಾಗಿರ್ತಕ್ಕಂಥವನು ಎರಡು ಎಲೆನ ಬಾಯಿಗೆ ಹಾಕ್ಕೊಂಡು ಅಗೆದುಬಿಟ್ಟು ನುಂಗೋ ಅವಶ್ಯಕತೆ ಇಲ್ಲ. ಬಾಯೆಲ್ಲ ಹರಡಿಸ್ಬಿಡಿ, ಹರಿಸ್ಬಿಟ್ಟು ನುಂಗುಬಿಡಿ. ನುಂಗಿ ಆದಮೇಲೆ ಅರ್ಧ ಚಮಚೆಯಷ್ಟು ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಳ್ಳಿ. ನಿಮಗೆ ಸಿಹಿ ಕಾಣ್ರೆ ನಾನು ಈ ವೈದ್ಯ ಬಿಟ್ಬಿಡ್ತೀನಿ. ಕಾರಣ ಏನು ಗೊತ್ತೇ, ಇದು ಹೆಸರೇ ಮಧುನಾಶಿನಿ. ಅಂದರೆ ಮಧು ಅಂದರೆ ಸಕ್ಕರೆ, ಅಂದರೆ ಮಧು ಅಂದರೆ ಜೇನುತುಪ್ಪನೂ ಆಗುತ್ತೆ, ಸಕ್ಕರೆನೂ ಆಗುತ್ತೆ. ಆ ಸಕ್ಕರೆ ಅಂಶನ ಒಡೆಯತಕ್ಕಂಥ ಗುಣ ಈ ಒಂದು ಮಧುನಾಶಿನಿ ಸೊಪ್ಪಲ್ಲಿದೆ. ಬಹಳಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಮಧುಮೇಹದಿಂದ. ಅಂಥವ್ರಿಗೆ ಈ ಒಂದು ಬಳ್ಳಿ ಎಲ್ಲಿ ಕಂಡರೂ ದಯವಿಟ್ಟು ಬಿಡಬೇಡಿ. 300, 400, 500 ಇರಲಿ, ಇದು ನಿಮಗೆ ಶುಗರು. ಈ ಒಂದು ಶುಗರ್ ನಿಮ್ಮ ಶುಗರ್ ಲೆವೆಲನ್ನು ಕಡಿಮೆ ಮಾಡಿರ್ತಕ್ಕಂಥ ಗುಣ ಈ ಒಂದು ಸೊಪ್ಪಲ್ಲಿದೆ. ಇದರ ಹೆಸರೇ ಮಧುನಾಶಿನಿ. ದಯವಿಟ್ಟು ಇದನ್ನು ಯಾರಾದರೂ ಸಿಕ್ಕಂಡ್ರೆ ದಯವಿಟ್ಟು ತಗೊಬಂದು ಮನೇಲಿ ಬಳಸ್ಕೊಂಡು ಚೂರ್ಣ ಮಾಡ್ಕೊಳ್ಳಿ. ಚೂರ್ಣ ಮಾಡಿಕೊಂಡು ಅಂದರೆ ಒಣಗಿಸಿ, ನೆರಳಲ್ಲಿ ಒಣಗಿಸ್ಕೊಳ್ಳಿ. ಚೂರ್ಣ ಮಾಡಿಕೊಂಡು ನಾನು ಹೇಳಿದ್ನಲ್ಲ, ಕೆಲವು ಗಿಡಮೂಲಿಕೆಗಳು, ನೇರಳೆಯನ್ನು, ನೇರಳೆ ಬೀಜ ಮತ್ತು ತಂಗಡಿ ಹೂವು, ದಾಳಿಂಬೆ ಮೇಲಿರತಕ್ಕಂಥ ಚಿಪ್ಪು, ಕರಿ ಜೀರಿಗೆ, ಈ ಮಧುನಾಶಿನಿ ಸೊಪ್ಪು ಅದರ ಜೊತೆಗೆ ಕಾಂಬಿನೇಷನ್ ಸೇರಿಬಿಟ್ರೆ ನಿಮಗೆ ಎಂಥ ಶುಗರ್ ಇದ್ದರೂ ಕಡಿಮೆ ಮಾಡ್ಕೊಂಬರ್ತದೆ. ದಯವಿಟ್ಟು ಈ ಒಂದು ಬಳ್ಳಿ ಎಲ್ಲಿ ಸಿಕ್ಕಿದ್ರು ಉಪಯೋಗಿಸ್ಕೊಳ್ಳೋದು ಬೇಕು ಅಂತೇಳಿ ನಾನು ತಿಳ್ಕೊ ಇದು ಮಾಡ್ತೀನಿ. ಬನ್ನಿ, ಮುಂದಕ್ಕೆ ಹೋಗೋಣ. ಹೀಗೆ ಕಾಡಲ್ಲಿ ನಾವು ಸಾಕ್ತಾ ಹಲವು ಗಿಡಮೂಲಿಕೆಗಳನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ, ಹ್ಞೂ.